ಮಹಾತ್ಮ ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ಪಡೆಯೋದರಲ್ಲಿ ಕೊಡಿಸೋದ್ರಲ್ಲಿ ಪ್ರಥಮ ಪ್ರಮುಖ ಪಾತ್ರ ವಹಿಸಿದರು. ಆ ಮಹಾವ್ಯಕ್ತಿಯ ಒಂದು ಜಯಂತಿ 8 ತಾರೀಕು ನಾವು ಇಡೀ ದೇಶಾದ್ಯಂತ ಮಾಡ್ತೀವಿ. ಅದಕ್ಕೆ ಸ್ವಚ್ಛತೆ ಮಾಡಬೇಕು, ಎಲ್ಲ ಕಡೆ ಸ್ವಚ್ಛತೆ ಮಾಡಬೇಕು, ಗಾಂಧೀಜಿನ ಶುಭ್ರವಾಗಿಟ್ಟು ಪೂಜೆ ಮಾಡಬೇಕು ಅಥವಾ ಮಾಲಾರ್ಪಣೆ ಮಾಡಬೇಕು ಅಂತಿದೆ. ಇವತ್ತು ನಾನು ನೋಡಿದೆ ನಿಮ್ಮ ಮಾಧ್ಯಮದ ಕೆಲವು ವಿಡಿಯೋಗಳಲ್ಲಿ ಒಂದು ಸಕಿಂಗ್ ಮಿಷಿನಲ್ಲಿ ಅದನ್ನು ಕ್ಲೀನ್ ಮಾಡ್ತಾರೆ. ತುಂಬ ದುರದೃಷ್ಟಕರ, ಯಾಕಂದರೆ ಅಟ್ಲೀಸ್ಟ್ ಯಾರೋ ವ್ಯಕ್ತಿ ಪೌರ ಕಾರ್ಮಿಕರು ಮಾಡಿದ್ರ ಮೇಲೆ ಅವ್ರ ಮೇಲೆ ಗೂಬೆ ಕುಣಿಸೋದು ತಪ್ಪಾಗ್ತದೆ. ಆದರೆ ಅದನ್ನು ಯಾರನ್ನ ಒಬ್ಬ ಮುಂಜಾಗ್ರತೆ ವಹಿಸಿ ಒಬ್ಬ ಅಧಿಕಾರಿನ ಅದ್ರ ಬಗ್ಗೆ ವಹಿಸಿ ಇದನ್ನು ಸ್ವಚ್ಛತೆ ಮಾಡಬೇಕಂತ ನಗರಸಭೆ ಅಧಿಕಾರಿಗಳು ಅಥವಾ ಕಮಿಷನರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಜೋಡಿಸ್ಬೇಕಾಯಿತು. ಆದರೆ ಇದು ದುರದೃಷ್ಟಕರ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಯಾಕಂದರೆ ಒಂದು 4-5 ಬಿಂದಿಗೆಯಲ್ಲಿ ತಂದು ನೀರು ತೊಳೆದ್ಬಿಟ್ಟು ನೀಟಾಗಿ ತೊಳೆದ್ರೆ ಅದು ತುಂಬ ಚೆನ್ನಾಗಿ ಕಾಣ್ತದೆ. ಸಕಿಂಗ್ ಮಿಷಿನಲ್ಲಿ ಮಾಡಿರೋದು ಮಾತ್ರ ಒಂದು ಇದು ಕ್ಷಮೆ ಇಲ್ಲದಂತ. ಯಾಕಂದರೆ ವ್ಯಕ್ತಿ ಮೇಲೆ ಯಾರೋ ಮಾಡಿದಾರೆ ಅವ್ರ ಮೇಲೆ ಅಂತಾರೆ, ಅಧಿಕಾರಿಗಳದ್ದು ತಪ್ಪು ಅಂತ ನನ್ನ ವೈಯಕ್ತಿಕ ಭಾವನೆ ಇದು. ಈಗಾಗಲೇ ಅದನ್ನು ತಪ್ಪು ಅಂತ ಭಾವಿಸಿ ಅದನ್ನು ಯಾರು ಅದನ್ನು ತಪ್ಪು ಮಾಡಿದರೆ ಅದ್ರ ಯಾಕೆ ಅದನ್ನು ಈ ಥರ ಮಾಡಿಸಿದ್ರು ಅನ್ನೋದು ಫಸ್ಟು ಅದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಅಧಿಕಾರಿನ ಶಿಕ್ಷೆಗೆ ಒಳಪಡಿಸಬೇಕು. ಅದೇ ಹೊರತು ಅಲ್ಲಿ ಮಾಡಿರೋ ವ್ಯಕ್ತಿ ಅಲ್ಲ ನನ್ನಿದು. ಒಬ್ಬ ಗಾಂಧಿ ತಾತಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ಅವ್ರಿಗೆ ತಿಳಿ ಹೇಳಬೇಕಾಯಿತು. ಆ ಕೆಲಸ ಆಗಿಲ್ಲ. ನೀವೇನು ಮಾಧ್ಯಮದವರು ಅದನ್ನು ಗುರುತಿದ್ದು ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದಿರಿ. ಈಗಲಾದರೂ ಅದನ್ನು ಏನು ಅದನ್ನು ಸಕಿಂಗ್ ಮಿಷಿನಲ್ಲಿ ಸ್ವಚ್ಛತೆ ಮಾಡಬೇಕಾಗಿರೋದು ಕರ್ತವ್ಯನೇ, ಆದರೆ ಸಕಿಂಗ್ ಮಿಷಿನಲ್ಲಿ ಮಾಡೋದು ನನಗೇನು ಅದು ವೈಯಕ್ತಿಕವಾಗಿ ತುಂಬ ನೋವಿನ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕೂಡಲೇ ಸಂಬಂಧಪಟ್ಟವ್ರ ತಂದು ಬೇರೆ ನೀರಲ್ಲಿ ಅದನ್ನು ಸ್ವಚ್ಛತೆ ಮಾಡಬೇಕನ್ನೋದು ನನ್ನೊಂದು ಅಭಿಪ್ರಾಯ.